ನಮಸ್ಕಾರ, ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ಇದೀಗ ಮುಖ್ಯಾಂಶಗಳು. ಸುಭಾಷ್ ಚಂದ್ರ ಬೋಸ್ ಅಪ್ರತಿಮಾ ದೇಶ ಪ್ರೇಮಿ, ಅವರು ನಮಗೆಲ್ಲ ಆದರ್ಶ. ಬೋಸ್ ಜಯಂತಿ ಆಚರಿಸಿ, ಹೀಗೆಂದ ಸಿಎಂ ಸಿದ್ದರಾಮಯ್ಯ. ನನಸಾಯಿತು ಭಾರತೀಯರ ಕನಸು, ಪ್ರತಿಷ್ಠಾಪನೆ ಮರುದಿನವೇ ರಾಮಮಂದಿರದಲ್ಲಿ ಜನಭೋಜನ. ಹರಿದು ಬಂದ ಭಕ್ತರ ನಿಯಂತ್ರಣಕ್ಕೆ ಹರಸಾಹಸ. ಮ್ಯಾನ್ಮಾರ್ ಸೇನಾ ವಿಮಾನ ಮಿಜೋರಂನಲ್ಲಿ ಪತನ, 14 ಜನರಿದ್ದ ವಿಮಾನದಲ್ಲಿನ 6 ಜನರಿಗೆ ಗಂಭೀರ ಗಾಯ, ಮಿಜೋರಂ ಡಿಜಿಪಿಯಿಂದ ಮಾಹಿತಿ. ಚಿಕಾಗೋದಲ್ಲಿ ಅಪರಿಚಿತ ವ್ಯಕ್ತಿಯಿಂದ ಗುಂಡಿನ ದಾಳಿ, 8 ಜನರನ್ನ ಗುಂಡಿಕ್ಕಿ ಹತ್ಯೆಗೈದು ವ್ಯಕ್ತಿ ಪರಾರಿ, ಭುವನೇಶ್ವರದ ದಾಳಿ ಎಂಬ ಶಂಕೆ. ಆಸ್ಟ್ರೇಲಿಯಾದ ಕ್ರಿಕೆಟಿಗ ಆಸ್ಪತ್ರೆಗೆ ದಾಖಲಾದ ಪ್ರಕರಣ, ತನಿಖೆಗೆ ಮುಂದಾದ ಕ್ರಿಕೆಟ್ ಆಸ್ಟ್ರೇಲಿಯಾ. ಮದ್ಯಪಾನದಿಂದ ಅಸ್ವಸ್ಥ ಎಂದು ವರದಿಯಾಗಿದ್ದ ಪ್ರಕರಣಕ್ಕೆ ಮತ್ತೆ ಜೀವ. ಸುಭಾಷ್ ಚಂದ್ರ ಬೋಸ್ ಅಪ್ರತಿಮಾ ದೇಶ ಪ್ರೇಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಇಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಸುಭಾಷ್ ಚಂದ್ರ ಬೋಸ್ ಅವರ 127ನೇ ಜನ್ಮದಿನವನ್ನ ಆಚರಿಸ್ತಾ ಇದ್ದೇವೆ ಎಂದು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸ್ಮರಿಸಿ ಗೌರವಿಸಿದ್ದೇನೆ ಎಂದು ಹೇಳಿದರು. ಚಿಕಾಗೋದ ಉಪನಗರಗಳ 3 ಸ್ಥಳಗಳಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ 8 ಜನರನ್ನ ಗುಂಡಿಕ್ಕಿ ಹತ್ಯೆಗೈದು ಪರಾರಿಯಾದ ಘಟನೆ ನಡೆದಿದೆ. ಈ ಬಗ್ಗೆ ಇಲಿಯನ್ಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕುರಿತು ಜೋಲಿಯಟ್ ಮತ್ತು ವಿಲ್ ಕೌಂಟಿಯ ಪೊಲೀಸರು ಮಾಹಿತಿಯನ್ನ ನೀಡಿದ್ದು, ಆ ವ್ಯಕ್ತಿ ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಿದ್ದಾನೆ ಎಂಬುದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದರೆ ಆ ವ್ಯಕ್ತಿಗೆ ತಾನು ಕೊಂದ ವ್ಯಕ್ತಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ಎಂದು ಹೇಳಲಾಗಿದೆ. ಇದೊಂದು ಪೂರ್ವ ನಿಯೋಜಿತ ದಾಳಿ ಎಂದು ಹೇಳಲಾಗಿದೆ. ಮಿಜೋರಾಂನ ಲೆಂಗ್ಪುಯಿ ವಿಮಾನ ನಿಲ್ದಾಣದಲ್ಲಿ ಮ್ಯಾನ್ಮಾರ್ನ ಸೇನಾ ವಿಮಾನ ಪತನಗೊಂಡಿದೆ. ಮಿಜೋರಾಂ ಪೊಲೀಸ್ ಮಹಾನಿರ್ದೇಶಕ ಪ್ರಕಾರ ಬರ್ಮಾ ಸೇನೆಯ ವಿಮಾನ ಅಪಘಾತದಲ್ಲಿ ಕನಿಷ್ಠ 6 ಜನರು ಗಾಯಗೊಂಡಿದ್ದಾರೆ. ಪೈಲಟ್ ಜೊತೆಗೆ ಒಟ್ಟು 14 ಮಂದಿ ವಿಮಾನದಲ್ಲಿದ್ದರು ಎಂದು ಹೇಳಲಾಗಿದೆ. ಎಲ್ಲಾ ಗಾಯಾಳುಗಳನ್ನ ಲೆಂಗ್ಪುಯಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಮಿಜೋರಾಂ ಡಿಜಿಪಿ ತಿಳಿಸಿದ್ದಾರೆ. ದೇಶವೇ ಎದುರು ನೋಡುತ್ತಿದ್ದ ದಿನ ನಿನ್ನೆ ಬಂದೇ ಬಿಟ್ಟಿತ್ತು. ರಾಮಭಕ್ತರ ಘಂಟಾ ಘೋಷದ ರಾಮಜಪ ದೇಶದ ಮೂಲೆ ಮೂಲೆಯಲ್ಲಿ ಕೇಳುತ್ತಿತ್ತು. ಲಕ್ಷಾಂತರ ಭಕ್ತರ ಸಮೂಹದಲ್ಲಿ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗಿಯೇ ಬಿಟ್ಟಿತ್ತು. ಕೊನೆಗೂ ಭಾರತೀಯರ ಕನಸು ಈಡೇರಿದ ಖುಷಿಯ ಸಡಗರ ಮುಗಿಲು ಮುಟ್ಟಿತ್ತು. ವಿರಾಜಮಾನ ಉತ್ಸವ ಹೇಗಿತ್ತು, ಯಾರ್ಯಾರು ಬಂದಿದ್ರು, ಏನೇನ್ ಹೇಳಿದ್ರು, ಇಲ್ಲಿದೆ ಸಂಪೂರ್ಣ ಚಿತ್ರಣ. ಸುಮಾರು 5 ಶತಕಗಳ ನಂತರ ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಿ 51 ಇಂಚಿನ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ನೆರವೇರಿದೆ. ಪ್ರಧಾನಿ ನರೇಂದ್ರ ಮೋದಿ ವಿಧಿವಿಧಾನಗಳನ್ನು ಪೂರೈಸಿದ್ದು, ಮೋದಿ ಸೇರಿದಂತೆ 7,000 ಗಣ್ಯರು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಸುಮಾರು 5 ಶತಕಗಳ ನಂತರ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗಿರುವುದಕ್ಕೆ ದೇಶದಾದ್ಯಂತ ಸಂಭ್ರಮಾಚರಣೆ ಇನ್ನೂ ನಿಂತಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂಜಾ ಕೈಂಕರ್ಯಗಳು ಮತ್ತು ಮಹಾಮಂಗಳಾರತಿ ನೆರವೇರಿದ ಬಳಿಕ ಗರ್ಭಗುಡಿಯಲ್ಲಿ ಬಾಲರಾಮನಿಗೆ ಪ್ರದಕ್ಷಿಣೆ ಹಾಕಲಾಯಿತು. ಪ್ರದಕ್ಷಿಣೆ ಬಳಿಕ ನಮೋ ಬಾಲರಾಮ ವಿಗ್ರಹದ ಮುಂದೆ ಬಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ರು. ನಂತರ ನೆರೆದಿದ್ದ ಸಾಧು ಸಂತರು ಗಣ್ಯರಲ್ಲದೆ ಸಮಸ್ತ ರಾಮ ಭಕ್ತರನ್ನ ಉದ್ದೇಶಿಸಿ ಮೋದಿ ಮಾತನಾಡಿದ್ರು. ಕ್ಯಾಲೆಂಡರ್ಗಳಲ್ಲಿ ಕಾಣುವ ಜನವರಿ 22, 2024 ದಿನ
ಇತರ ದಿನಗಳ ಹಾಗೆ ಒಂದು ಸಾಮಾನ್ಯ ದಿನವಲ್ಲ, ಅದು ಒಂದು ನೂತನ ಕಾಲಚಕ್ರ ಉದ್ಭವಿಸಿದ್ದನ್ನ ಸೂಚಿಸುವ ದಿನವಾಗಿದೆ. ಜನವರಿ 22ರ ಸೂರ್ಯ ಒಂದು ಅದ್ಭುತವಾದ ಅನುಭೂತಿಯೊಂದಿಗೆ ಉದಯಿಸಿದ್ದಾನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಇನ್ನು ರಾಮಮಂದಿರದ ನಿರ್ಮಾಣಕ್ಕೆ ಶ್ರಮಿಸಿದ ಕಾರ್ಮಿಕರನ್ನ ಮರೆಯುವಂತಿಲ್ಲ. ಈ ಸುಂದರ ರಾಮಮಂದಿರ ನಿರ್ಮಾಣಕ್ಕೆ ಶ್ರಮಿಸಿದಂತಹ ಎಲ್ಲಾ ಕಾರ್ಮಿಕರಿಗೂ ಪ್ರಧಾನಿ ನರೇಂದ್ರ ಮೋದಿ ಪುಷ್ಪವೃಷ್ಟಿ ಮಾಡುವ ಮೂಲಕ ಅವರಿಗೆ ಧನ್ಯವಾದವನ್ನ ತಿಳಿಸಿದ್ರು. ಪ್ರಾಣ ಪ್ರತಿಷ್ಠಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಉಡುಪಿಯ ಪೇಜಾವರ ಶ್ರೀ ಉಪಸ್ಥಿತರಿದ್ರು. ಕನ್ನಡದ ಹೆಸರಾಂತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ, ಅನಿಲ್ ಕುಮಾರ್ ಸ್ವಾಮಿ, ಬಾಲಿವುಡ್ ಖ್ಯಾತ ನಟ ಅಮಿತಾಬ್ ಬಚ್ಚನ್, ತೆಲುಗು ನಟರಾದ ಚಿರಂಜೀವಿ ರಾಮಚರಣ್, ಪವನ್ ಕಲ್ಯಾಣ್, ಬಾಲಿವುಡ್ ಖ್ಯಾತ ನಟಿ ಕಂಗನಾ ರಾಣಾವತ್, ಕತ್ರಿನಾ ಕೈಫ್ ಸೇರಿದಂತೆ ಅನೇಕ ನಟ ನಟಿಯರು ಅಯೋಧ್ಯೆಗೆ ಆಗಮಿಸಿದ್ರು. ಕೇವಲ ಸಿನಿಮಾ ನಟರು ಮಾತ್ರವಲ್ಲ, ಕ್ರೀಡಾ ತಾರೆ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ವೆಂಕಟೇಶ್ ಪ್ರಸಾದ್, ಆರ್ ಅಶ್ವಿನ್, ಸೈನಾ ನೆಹ್ವಾಲ್ ಸೇರಿದಂತೆ ಅನೇಕರು ಅಯೋಧ್ಯೆಗೆ ಆಗಮಿಸಿದ್ದು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಸಾಕ್ಷಿಯಾದರು. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಅಂಗವಾಗಿ ಕಾಸರಗೋಡು, ಮಂಜೇಶ್ವರದ ಅನೇಕ ಕಡೆಗಳಲ್ಲಿ ಸಂಭ್ರಮಾಚರಣೆ ಜರುಗಿತು. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮವನ್ನ ಮಂಗಲ್ಪಾಡಿ ಗ್ರಾಮದ ಬೇಕೂರು ಗ್ರಾಮದಲ್ಲಿ ಬ್ರಹ್ಮಶ್ರೀ ಮುಗೀರ ಕೊರಗಜ್ಜ ಗುಡಿಗಜ್ಜರ ದೈವಸ್ಥಾನದಲ್ಲಿ ಬಹು ವಿಜೃಂಭಣೆಯಿಂದ ನಡೆಸಲಾಯಿತು. ಭಜನೆ, ಸಾಮೂಹಿಕ ರಾಮನಾಮ ಜಪ ನಡೆದು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಂದಾಳು ಕೃಷ್ಣ ಶಿವಕೃಪಾ ಕುಂಚತ್ತೂರು ಸತ್ಸಂಗ ನೆರವೇರಿಸಿಕೊಟ್ರು. ರಾಷ್ಟ್ರ ಸೇವಿಕಾ ಸಮಿತಿಯ ಹಿರಿಯ ಕಾರ್ಯಕರ್ತೆ ಹಾಗೂ ಕರಸೇವಕಿ ಜಯಂತಿ ಅಮ್ಮನವರು ಧಾರ್ಮಿಕ ಸಂದೇಶವನ್ನ ನೀಡಿದ್ರು. ಬ್ರಹ್ಮಶ್ರೀ ಮುಗೇರ ಸಮಿತಿಯ ಶ್ರೀಯುತ ಆನಂದ ಬೇಕೂರು ಮತ್ತು ಶ್ರೀಬಾಬು ಕನ್ನಡಿಬಾರೆ, ಶ್ರೀಮತಿ ಮೀರಾ ಆಳ್ವ ಉಪಸ್ಥಿತರಿದ್ರು. ಬಾಯಾರು ಪ್ರಶಾಂತಿ ವಿದ್ಯಾಕೇಂದ್ರದಲ್ಲಿ ವಿಶೇಷ ರಾಮನಾಮ ಸಂಕೀರ್ತನೆ ಜರುಗಿತು. ಬಳಿಕ ಪ್ರಶಾಂತಿ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿಗಳಾದ ಶ್ರೀ ಮಾಡಿಪ್ಪಾಡಿ ನಾರಾಯಣ ಭಟ್ ಇವರು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಶ್ರೀ ಸ್ವಾಮಿಗೆ ವಿಶೇಷ ಮಂಗಳಾರತಿಯನ್ನ ಬೆಳಗುವ ಮೂಲಕ ಕಾರ್ಯಕ್ರಮ ಸಂಪನ್ನಗೊಂಡಿತು. ಮಂಗಲ್ಪಾಡಿ ಅಂಬಾರು ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ವಿಶೇಷ ಭಜನೆ ಸೇವೆಯೊಂದಿಗೆ ಶ್ರೀರಾಮತೀರ್ಥ ಕ್ಷೇತ್ರ ಟ್ರಸ್ಟ್ ಮಂಗಲ್ಪಾಡಿ ಗ್ರಾಮ ಸಮಿತಿ ಆಶ್ರಯದಲ್ಲಿ ಶ್ರೀರಾಮೋತ್ಸವ ಮತ್ತು ಮಂಗಲ್ಪಾಡಿ ಆಸುಪಾಸಿನ ಕರಸೇವಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಮಂಗಳೂರು ವಿಭಾಗ ಗ್ರಾಮ ವಿಕಾಸ ಸಂಯೋಜಕರಾದ ಶ್ರೀ ಜಿತೇಂದ್ರ ಪ್ರತಾಪನಗರ, ಶ್ರೀರಾಮತೀರ್ಥ ಕ್ಷೇತ್ರ ಟ್ರಸ್ಟ್ ಚಿರುಗೋಳಿ ಗ್ರಾಮ ಸಮಿತಿ ಸಂಚಾಲಕಿಯಾದ ಶ್ರೀಮತಿ ರೇವತಿ ಕಮಲಾಕ್ಷ ಉಪಸ್ಥಿತರಿದ್ರು. ಕೊಡೆಯೂರಿನ ಶ್ರೀ ನಿತ್ಯಾನಂದ ಯೋಗಾಶ್ರಮದಲ್ಲಿಯೂ ವಿದ್ಯಾರ್ಥಿಗಳಿಂದ ಅನೇಕ ಕಾರ್ಯಕ್ರಮ ನಡೆಯಿತು. ನಡೆದ ಕಾರ್ಯಕ್ರಮದಲ್ಲಿ ಬಾಲಕಲಾವಿದೆ ಅಕ್ಷತಾ ಮಂಗಲ್ಪಾಡಿ ಸೀತಾದೇವಿಯ ಪಾತ್ರದಲ್ಲಿ ಕಾಣಿಸಿಕೊಂಡರು.
ಕಾಳಿಕಾಂಬಾ ಶಾಖೆ ಹಾಗೂ ರಾಮಭಕ್ತರು ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂಗ್ರಮಂಜೇಶ್ವರ ಕರಸೇವೆಗೆ ತೆರಳಿದಂತಹ ಮೂವರು ಕರಸೇವಕರಾದ ಚಿನ್ಮಯಾನಂದ ಆಚಾರ್ಯ, ಭಾಸ್ಕರ್ ಬಿಎಂ, ಶಾರದಾ ಕಲಾ ಆರ್ಟ್ಸ್ನ ಕೃಷ್ಣಜಿ ಮಂಜೇಶ್ವರ ಇವರನ್ನ ಸನ್ಮಾನಿಸಲಾಯಿತು. ಕಾಶಿ ಮಠಾಧೀಶರಾದ ಶ್ರೀಮದ್ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಕಾಶಿ ಮಠದ ವತಿಯಿಂದ ಅಯೋಧ್ಯೆ ಶ್ರೀರಾಮದೇವರಿಗೆ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ 400 ಗ್ರಾಂ ಚಿನ್ನದಿಂದ ತಯಾರಿಸಿದ ನವರತ್ನಗಳ ಪೆಂಡೆಂಟ್ ಒಳಗೊಂಡಿರುವ 28 ಚಕ್ರಣಿಕಾ ಸಾಲಿಗ್ರಾಮದಿಂದ ಅಲಂಕರಿಸಲ್ಪಟ್ಟ ಸ್ವರ್ಣ ಹಾರವನ್ನು ಸಮರ್ಪಿಸಿದರು. ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮಮಂದಿರದ ಪ್ರತಿಷ್ಠಾಪನೆಯು ಪೂರ್ಣಗೊಂಡಿದೆ. ಕೋಟ್ಯಾಂತರ ಭಾರತೀಯರ ಕನಸು ನನಸಾಗಿದೆ. ಇದರ ಬೆನ್ನಲ್ಲೇ ಇದೀಗ ನಟ ಚೇತನ್ ಅಹಿಂಸಾ ವಿವಾದಾತ್ಮಕ ಹೇಳಿಕೆಯೊಂದನ್ನು ಟ್ವೀಟ್ ಮಾಡಿದ್ದಾರೆ. 1992 ಬಾಬರಿ ಮಸೀದಿ ಧ್ವಂಸದ ನಂತರ ಸಮಾನತಾವಾದಿ ಕಾಂಶೀರಾಮಲ್ಲಿ ಮಸೀದಿ ಅಥವಾ ದೇವಸ್ಥಾನಕ್ಕಿಂತ ಬೃಹತ್ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಲು ಪ್ರಸ್ತಾಪಿಸಿದ್ರು. ಭಾರತವನ್ನ ಅತ್ಯುತ್ತಮವಾಗಿ ನಿರ್ಮಿಸಲು ಸಮಾಜದ ಒಳಿತು ಯಾವಾಗಲೂ ಧಾರ್ಮಿಕ ತುಷ್ಟೀಕರಣವನ್ನ ಮೀರಬೇಕು. ವೈಚಾರಿಕತೆ ಮತ್ತು ಸತ್ಯ ನಂಬಿಕೆ ಮತ್ತು ಮೂಢ ನಂಬಿಕೆಯನ್ನ ಸೋಲಿಸಬಹುದು ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮಂಜೇಶ್ವರ ಮಾಡಾ ಕ್ಷೇತ್ರದ ಬಳಿ ಶ್ರೀ ಸುರೇಂದ್ರ ಕೋಟ್ಯಾನ್ರವರ ಮನದಾಳದ ಹಂಬಲದಂತೆ ಅಂಗಡಿಯ ಒಂದು ಭಾಗದಲ್ಲಿ ಗ್ರಂಥಾಲಯ ಉದ್ಘಾಟನೆಗೊಂಡಿತು. ಗ್ರಂಥಾಲಯದ ಉದ್ಘಾಟನೆಯನ್ನ ಅಕ್ಷರ ಸಂತ ಹರೇಕಳ ಹಾಜಪ್ಪ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಹಾಜಪ್ಪರವರು, ಸುರೇಂದ್ರ ಕೋಟ್ಯಾನ್ರವರು ತನ್ನ ದುಡಿಮೆಯ ಒಂದು ಪಾಲನ್ನ ಗ್ರಂಥಾಲಯಕ್ಕೆ ಬೇಕಾಗಿ ಮೀಸಲಿರಿಸಿದ್ದನ್ನ ಶ್ಲಾಘಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಜೇಶ್ವರದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಲವಿನಾ ಮೊಂತೇರೊ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶ್ರೀ ಗಣೇಶ್ ಪ್ರಸಾದ್ ಪಾಣೂರು, ನಿವೃತ್ತ ಉಪನ್ಯಾಸಕಿಯರಾದ ಡಾಕ್ಟರ್ ಯು ಮಹೇಶ್ವರಿ, ಮಹಲಿಂಗೇಶ್ವರ ರಾಜ್ಡಿ, ಪಂಚಾಯತ್ ಸದಸ್ಯರುಗಳಾದ ಅಬ್ದುಲ್ ರಹಿಮಾನ್, ಶ್ರೀ ಲಕ್ಷ್ಮಣ ಮಂಜೇಶ್ವರ, ರಘುಶೆಟ್ಟಿ, ವಾಮಯ್ಯ ಅಂಬಿತಾಡಿ, ಗೋಪಾಲ್ ಶೆಟ್ಟಿ ಅರಿಪೈಲ್, ಹರೀಶ್ ಶೆಟ್ಟಿ ಮಾಡ, ತರಣಾಥ್ ವರ್ಕಾಡಿ, ಹರಿಶ್ಚಂದ್ರ ಮಂಜೇಶ್ವರ, ಕುಶಲಾಕ್ಷಿ ಕಣ್ವತೀರ್ಥ ಮೊದಲಾದವರು ಉಪಸ್ಥಿತರಿದ್ದರು. ಮಾದಕ ವಸ್ತುವಾದ ಎಂಡಿಎಂಎ ಸಹಿತ ಕಾರಿನಲ್ಲಿ ಸಂಚರಿಸುತ್ತಿದ್ದ 3 ಆರೋಪಿಗಳನ್ನು ಕುಂಬಳೆ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಮೊಹಮ್ಮದ್ ಅಲಿ, ಉಬೈದ್, ಅಬ್ದುಲ್ ರಹಮಾನ್ ಎಂಬುವರು ಬಂಧಿತ ವ್ಯಕ್ತಿಗಳಾಗಿದ್ದಾರೆ. ಉದ್ಯಾವರ ಮಾಡ ಶ್ರೀ ಅರಸು ಮಂಜೇಶ್ನಾರ್ ದೈವಗಳ ಕ್ಷೇತ್ರದ ಮಾಜಿ ಆಡಳಿತ ಮುಕ್ತೇಸರ ಸಿಪಿಐ ಪಕ್ಷದ ಹಿರಿಯ ನೇತಾರ ಪ್ರಗತಿಪರ ಕೃಷಿಕರಾದ ಉದ್ಯಾವರ ಮಾಡಾಪಟ್ನ ನಿವಾಸಿ ಹಿರಿಯ ಕೃಷಿಕ ರಾಘವ ಪಟ್ನ ಪ್ರಾಯಪ್ರಬುದ್ಧರಾಗಿ ಶನಿವಾರ ಬೆಳಗ್ಗೆ ಸ್ವಗೃಹದಲ್ಲಿ ನಿಧನರಾದರು. ಮೃತರು ಪತ್ನಿ, ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರನ್ನ ಹಾಗೂ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ಉದ್ಯಾವರ ಮಾಡ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಿತು. ಮಂಗಳೂರು ನಗರದ ಪಡೀಲ್ ಪೊಲೀಸ್ ಚೆಕ್ಪೋಸ್ಟ್ ಬಳಿ ಸೋಮವಾರ ರಾತ್ರಿ ಕಾರು ಡಿಕ್ಕಿಯಾಗಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ರು. ಪೊಲೀಸರೊಬ್ಬರು ಗಾಯಗೊಂಡಿದ್ದಾರೆ. ಒರಿಸ್ಸಾ ಮೂಲದ ಮಾಲಿಕ್ ಮೃತಪಟ್ಟ ವ್ಯಕ್ತಿ. ಚೆಕ್ಪೋಸ್ಟ್ ಬಳಿ ಕರ್ತವ್ಯದಲ್ಲಿದ್ದ ಪೊಲೀಸ್ ಹರೀಶ್ ಗಾಯಗೊಂಡಿದ್ದಾರೆ. ಬಿಸಿ ರೋಡ್ ಕಡೆಯಿಂದ ನಿರ್ಲಕ್ಷ್ಯದಿಂದ ಚಲಾಯಿಸಿಕೊಂಡು ಬಂದ ಕಾರು ಡಿಕ್ಕಿ ಹೊಡೆಯಿತು. ಚಾಲಕನ ನಿರ್ಲಕ್ಷ್ಯದಿಂದಾಗಿ ಈ ಅಪಘಾತ ಸಂಭವಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಳೆದ ವಾರ ಅಡಿಲೇಡ್ನಲ್ಲಿ ಲೇಟ್ ನೈಟ್ ಪಾರ್ಟಿಯೊಂದರಲ್ಲಿ ಹಾಜರಿದ್ದ ಆಸ್ಟ್ರೇಲಿಯಾ ಕ್ರಿಕೆಟಿಗ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಪ್ರಜ್ಞೆ ತಪ್ಪಿ ಬಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದರು. ಇದೀಗ ಈ ಪ್ರಕರಣದ ಕುರಿತು ತನಿಖೆ ನಡೆಸಲು ಕ್ರಿಕೆಟ್ ಆಸ್ಟ್ರೇಲಿಯಾ ಮುಂದಾಗಿದೆ.
ಮಾನವೀಯತೆ ಮರೆತು ಹಣ ಆಸ್ತಿಯ ಹಿಂದೆಯೇ ಓಡಿ ಹೋಗುತ್ತಾ ವ್ಯಕ್ತಿಯನ್ನ ಪ್ರೀತಿಸುವ ಬದಲು ವಸ್ತುಗಳನ್ನ ಪ್ರೀತಿಸಲು ಆರಂಭಿಸುತ್ತಾನೆ ಮನುಷ್ಯ. ಅಂದಿನಿಂದಲೇ ಮಾನವನ ಸುಖ ದುಃಖಗಳು ವಸ್ತುಗಳಿಂದ ಅಲೆಯೋದಕ್ಕೆ ಶುರುವಾಗುತ್ತೆ. ಆದ್ರೆ ಅದೆಷ್ಟೇ ಸಂಪತ್ತು ಸಂಪಾದಿಸಿದ್ರೂ ಕೂಡ ಜೀವಜ್ಯೋತಿ ಬೆಳಗದೇ ಇದ್ರೆ ಇದುದೆಲ್ಲವೂ ನಶ್ವರ. ಅಂತಹ ಮೌಲ್ಯಯುತ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ. ಇದರೊಂದಿಗೆ ಇಂದಿನ ಧ್ವನಿ ಸಮಾಚಾರವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.